ರಾಜಧಾನಿಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ಎಲ್ಲ ಆರಂಭ ಆಗಿದೆ. ನೋಡೋಣ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಸದ್ಯ ಸ್ಥಳದಲ್ಲಿದ್ದಾರೆ. ಅಲ್ಲಿನ ವಾತಾವರಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಾತಿ, ಭಾರತ್ ಬಂದ್ ಆದರೆ ಅಂಥ ಬೆಂಬಲ ಏನು ಸಿಕ್ಕಿಲ್ಲ, ಬಟ್ ಮುಷ್ಕರ ಪ್ರತಿಭಟನೆಗಳು ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನುವಂತಹ ಇನ್ಫಾರ್ಮೇಷನ್ ಇದೆ. ಬಟ್ ಕೆ ಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ, ಭಾರತ್ ಬಂದಿದೆ ಅನ್ನುವಂಥ ವಿಷಯ ಆದರೂ ಅಲ್ಲಿನ ಜನರಿಗೆ ಗೊತ್ತಿದೆಯಾ? ವ್ಯಾಪಾರ ವಹಿವಾಟು ಮಾಡೋರಿಗೆ ಏನಿದೆ ಹೆಚ್ಚಿನ ಮಾಹಿತಿ ಸ್ವಾತಿ? ದಿವ್ಯ, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಯನ್ನು ವಿರೋಧಿಸಿ ಇವತ್ತು ದೇಶವ್ಯಾಪಿ ಬಂದನ್ನು ನಡೆಸಲಾಗ್ತಾ ಇದೆ. ಸೊ ಸುಮಾರು 10 ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು. ಸೊ ಈಗ ಬಂದ್ನ ಬಿಸಿ ಹೇಗಿದೆ ಅಂತ ತಿಳಿಸೋದಕ್ಕೆ ನಾನು ಕೆ ಆರ್ ಮಾರ್ಕೆಟ್ನಲ್ಲಿದೆ ಇದ್ದೇನೆ. ಸೊ ಪ್ರತಿನಿತ್ಯ ಇಲ್ಲಿ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವತ್ತು ಬಂದ್ ಬಿಸಿ ಹೇಗಿದೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಪ್ರತಿನಿತ್ಯ ಹೇಗಿರುತ್ತೋ ಅದೇ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ. ಸೊ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಹೇಗೆ ಜನಜಂಗುಳಿ ಇರುತ್ತೋ ಅದೇ ರೀತಿಯಾಗಿ ಹೂ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣಿನ ಮಾರುಕಟ್ಟೆಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ BMTC ಬಂದ್ ಸಂಚಾರವು ಕೂಡ ಕೆ ಆರ್ ಮಾರುಕಟ್ಟೆಯಿಂದ ನಗರದ ಹಲವೆಡೆಗೆ ಸಂಚಾರವನ್ನು ಕೂಡ ನಡೆಸ್ತಾ ಇದೆ. ಸೊ ಇನ್ನು ಸಾರಿಗೆ ನೌಕರರಿಗೆ ನಿನ್ನೆಯೇ ಹೇಳಿದಂತೆ ಎಸ್ಮಾ ಅಸ್ತ್ರವನ್ನು ಪ್ರಯೋಗಿಸುವುದಾಗಿ ಹೇಳಿದರು. ಸೊ ಹೀಗಾಗಿ KSRTC ಮತ್ತು BMTC ಬಸ್ ನೌಕರರು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ನೀವು ಕೆ ಆರ್ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಪ್ರತಿನಿತ್ಯ ಹೇಗಿದೆ ಅದೇ ರೀತಿಯಾಗಿದೆ. ಇನ್ನು ಆಟೋ ಚಾಲಕರು ಕೂಡ ಈಗಾಗಲೇ ಒಂದು ರಸ್ತೆಗೆ ಇಳಿದಿದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದ ಕೆ ಆರ್ ಮಾರುಕಟ್ಟೆಯಲ್ಲಿ ಜನ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಅವರಿಗೆ ಬಂದ್ ಬಿಸಿ ಯಾವ ರೀತಿ ತಟ್ಟಿದೆ ಅಂತ. ಸರ್ ನಮಸ್ತೆ, ಇವತ್ತು ಬಂದಿದೆ, ಸೊ ಯಾವ ರೀತಿ ನಿಮಗೆ ಎಫೆಕ್ಟ್ ಆಯ್ತಾ ಏನು? ಮೇಡಮ್, ವ್ಯಾಪಾರ ಏನು ನಡೀತಾ ಇದೆ ಆದರೆ ಲಾಸ್ ಆಗ್ತಾ ಇದೆ. ಯಾವುದು ಜನ ಯಾವ ಜಾಸ್ತಿ ಯಾವುದು ಇಲ್ಲ, ತಗೊಂತ ಇಲ್ಲ ಯಾರು, ಲಾಭ ಇಲ್ಲ ಯಾವುದು, ಯಾವ್ದು ತಗೊಂತ ಇಲ್ಲ, ಹಂಗೆ ಇದೆ. ಹೂವು ಎಲ್ಲ ಮಾರೋರೆಲ್ಲ ಹಂಗೆ ಇದ್ದಾರೆ, ಹಂಗಾಗ್ತಾ ಇದೆ. ಮಾಮೂಲಿಯಾಗಿ ಜನ ಬರ್ತಿದ್ದಾರೆ ಅಥವಾ ಬರ್ತಿದ್ದಾರೆ ಆದರೆ ವ್ಯಾಪಾರ ಇಲ್ಲ ಜಾಸ್ತಿ. ಬರ್ತಿದ್ದಾರೆ, ಜನ ಬರ್ತಿದ್ದಾರೆ ಆದರೆ ವ್ಯಾಪಾರ ಕಡಿಮೆ ಅಷ್ಟು. ಸೊ ಒಟ್ಟಾರೆಯಾಗಿ ಇವತ್ತು ಕೆ ಆರ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ. ಇನ್ನು APMC ಮಾರುಕಟ್ಟೆಯಲ್ಲೂ ಕೂಡ ಬೆಳಗಿನ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ರೈಲ್ವೆ ಸ್ಟೇಷನ್ಗಳಲ್ಲಿ ರೈಲ್ಗಳು ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಸದ್ಯಕ್ಕೆ ಕೆ ಆರ್ ಮಾರುಕಟ್ಟೆಯಲ್ಲಿ ಒಂದು ನಿರಾಸವಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸೊ 10 ಗಂಟೆಯ ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಸ್ವಾತಿ ನಿಮ್ಮೆಲ್ಲ ಮಾಹಿತಿಗಾಗಿ.